occasionally in English. Okay, sometimes some technical terms English alle maatadbekarte. So mix maadi maatadtini hechagi kannadalle maatadtini. ನನ್ನ ಮಾತುಗಿಂತ ನಾನು ಏನು ತೋರಿಸ್ತೇನೆ ಅದನ್ನು ನೀವು ನೋಡಬಹುದು. ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಯು ಆರ್ ಹಿಯರಿಂಗ್ ಮೀ ಈಸ್ ಯು ಆರ್ ಸೀಯಿಂಗ್ ವಾಟ್ ಎವರ್ ಐ ಆಮ್ ಟ್ರೈಂಗ್ ಟು ಶೋ ಆನ್ ದ ಟೇಬಲ್. ಸೊ ದ ಫೋಕಸ್ ಆಫ್ ಯುವರ್ ಅಟೆನ್ಷನ್ ಶುಡ್ ಬಿ ವಾಟ್ ಎವರ್ ಐ ಶೋ ಯು ಹಿಯರ್ ಆನ್ ದ ಟೇಬಲ್. ಮೇಕ್ ಶೋರ್ ದಟ್ ಯು ಕ್ಯಾನ್ ಸೀ ದ ಟಾಪ್ ಆಫ್ ದಿಸ್. ಕ್ಯಾನ್ ಯು? Yeah. So let me begin without any ado. How many of you have seen this beautiful toy? Just put up your hands. How many of you have seen this beautiful toy? Okay, how many of you have seen this beautiful toy? 1, 2, 3, 4, 5, maybe less than 10. Less than. Where have you seen this? Tell me, anyone did it? Nobody or anyone did it? Exhibition, no one did it. In Nimmalli, eshtu janakke, idu yav reethi kelsa madutte, yathakke kelsa madutte, idara hinnaleyalli iruva vijnana yenu, eshtu janakke gottide? ಯಾಕೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಗೊತ್ತಿದ್ರೆ ಬಾಯಿ ಮುಚ್ಕೊಂಡು ಎದ್ಬೇಡಿ, ಮಾತಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಯು ವಿಲ್ ಬಿ ಸ್ಪಾಯ್ಲಿಂಗ್ ದ ಫನ್. ನಿಮಗೆ ಗೊತ್ತಿದ್ರೆ, ಯಾಕಂದ್ರೆ ಐ ವಾಂಟ್ ಎವ್ರಿಬಡಿ ಟು ಡಿಸ್ಕವರ್ ವಾಟ್ಸ್ ಹ್ಯಾಪನಿಂಗ್ ಅಂಡ್ ಹೌ ಇಟ್ ಈಸ್ ಹ್ಯಾಪನಿಂಗ್. ಯು ಸಿ ಐ ಆಮ್ ಹೋಲ್ಡಿಂಗ್ ಇಟ್ ಹಿಯರ್, ಸೊ ಲೆಟ್ ಮಿ ಪ್ಲೇಸ್ ಇಟ್ ಹಿಯರ್. ಫಾರ್ ಎ ಮೂಮೆಂಟ್ ಪ್ಲೀಸ್ ಸ್ವಿಚ್ ಆಫ್ ದಟ್ ಫ್ಯಾನ್, ನಾಟ್ ದಟ್ ಫ್ಯಾನ್. Is anything happening to it? Well, nothing at all. It is just staying there, right? Just staying there. Rage ida le. Entire. Naare nu maani la. Sunne adite. Rage ida. Avdala. Sunne rage ida ne bandu. Yen vorti reli. Yenu noora dilla alva. So adena adro tamashi maarbeku. So arindu maatsodu. Chatre maaru. Iga. ನೀರು ಕೊಟ್ಟಿದ್ದಾರೆ, ನೀರಿಲ್ಲದೆ ಕಡೆ ನಾನೇ ನೀರು ತಗೊಂಡು ಹೋಗ್ತೀನಿ. ಇದು ನೀರು ಅಂತ ಆಯ್ಕೊತ್ತೆ ನಿಮಗೆ. ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನೌ, ಜಸ್ಟ್ ಅಬ್ಸರ್ವ್ ಕೇರ್ಫುಲ್ಲಿ. ಐ ವಿಲ್ ಕಾಲ್ ಇಟ್ ದ ಬರ್ಡ್. ಇಸ್ ಎ ಬರ್ಡ್, ಇಸ್ ಎ ಟಾಯ್ ಬರ್ಡ್. ಅಂಡ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಪೋರ್ ವಾಟರ್ ಓವರ್ ಇಟ್ಸ್ ಹೆಡ್. ಚೆಲ್ತಾ ಇದೆ ನೀರು, ಪರವಾಗಿಲ್ಲ ಅದು ಹೋಗ್ಬಿಡುತ್ತೆ, ಸಾಕನ್ಸುತ್ತೆ. ಈಗ ನೀವು ಗಮನಿಸ್ಬೇಕು, ಗಮನಿಸಿ ಏನಾಗ್ತಾ ಇದೆ, ಗಮನಿಸಿ. ನಾನು ದೂರ ಹೋಗ್ಬಿಡ್ತೇನೆ, ಹತ್ರ ಇದ್ರೆ ನಾನೇನು ಮಾಡ್ತಾ ಇದ್ದೀನಿ. ನೀನ್ ಕುಡಿತಾ ಇದೆ, ಬಟ್ ಸುಮ್ಮನೆ ನೀನ್ ಕುಡಿತಾ ಇದೆ ಅಂತ ತಲೆ ಎಲ್ಲ ಹಾಕ್ತಾ ಇಲ್ವಾ? ಆಟ ಆಡ್ಕೊಂಡು ನೀನ್ ಕುಡಿತಾ ಇದೆ. ಯಾವ ತರ ತಲೆ ತಲೆ ಗಮನಿಸಿದ್ದೆಲ್ಲ ತಲೆ ಏನಾಗುತ್ತೆ? ನಾನೇನು ಮಾಡ್ತಾ ಇಲ್ಲ, ಅದು ಪಾತ್ರನು ನೀವನ್ನು ನೋಡ್ತಾ ಇದೆ. ನೀರು ಕುಡಿತಾ ಇದೆ ಅಂತ ಕಾಣುತ್ತೆ. ನೀರು ಕೊಟ್ಟಾಗ ಏನಾಗುತ್ತೆ, ಬಹಳ ಕೇರ್ಫುಲ್ ಆಗಿ ಗಮನಿಸ್ಬೇಕು. ಇಲ್ಲಿ ಟಿವಿನಲ್ಲಿ ನಾನು ಅದನ್ನ ದೊಡ್ಡದಾಗಿ ತೋರಿಸ್ಬೋದು, ಇದನ್ನ ಅವರು ಸ್ವಲ್ಪ ಶ್ರಮ ಪಡ್ತಾ ಇದ್ದಾರೆ ತೋರಿಸೋದಕ್ಕೆ. ಇದನ್ನ ಟಿವಿನಲ್ಲಿ ತೋರಿಸೋ ಉದ್ದೇಶ ಇತ್ತು ನನಗೆ. ಈಗ ನಿಮ್ಮಲ್ಲಿ ಎಷ್ಟು ಜನ ಆರನೇ ಕ್ಲಾಸ್, ಸಿಕ್ಸ್ ಸ್ಟ್ಯಾಂಡರ್ಡ್ ಅರ್ಧ ಸುಮಾರು ಸುಮಾರು ಅರ್ಧ ಇಲ್ಲ ಸೆವೆಂತ್ ಮಿಕ್ಕಿದ್ದೆಲ್ಲ ಎಂಟ ಒಂಬತ್ತು ಯಾರು ಇದ್ದೀರಾ? ನೈನ್ತ್ ಕ್ಲಾಸ್,
anybody? And I also have a few general public. You are most welcome. But this is directed mainly to classes 7 and 8. There is a tremendous amount of physics in this simple demonstration, which can go right up to postgraduate MSc level. So, oscillations. Pendulum para. Oscillations. Tale bagbodu. Vapas barodu. Tale bagbodu. Vapas barodu. Hige aagtane idu. Eshtu tanka aagutte idu? ಯೋಚನೆ ಮಾಡಿದ್ದೀರಾ ಹೇಗೆ ಕೆಲಸ ಮಾಡುತ್ತೆ ಅಂತ ಯೋಚನೆ ಮಾಡಿದ್ದಾರೆ ನೀವು
Yeah, name not is there. Name prayer is not is there. Name not is there. Name prayer is there. Yellow not is there. Yellow museum not is there. Exhibition not is there. Our yochne maan dia ito yeh 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 kansa maan dia ito. Yana kya dia? Sariya kredi. No, no, no. The sarkas to government sila. And the very time it point in the last day. Tale it point in the last. Tale which point I do. Very time it. How da? Yellow maan dia ito. Then on there that. ಎಲ್ಲರೂ ಮಾಡಿದಾಗೆ ನೀವು ಯಾವಾಗ ಕಣ್ಣು ಬಿಟ್ಟು ತಲೆನೂ ಬಿಟ್ಕೊಂಡು ಪ್ರಶ್ನೆ ಮಾಡ್ತಿರೋ ಚಿಂತಿಸ್ತಿರೋ ಆವಾಗಲೇ ಸೈನ್ಸ್ ಅದು. ಸೊ ಈಗ ಇದಕ್ಕೆ ಕಾರಣ ಯಾವ ರೀತಿ ಕೊಡ್ತೀರಿ? ಏನ್ ಕಾರಣ ಏನು ಕೊಡ್ತೀರಿ? ಈಗ ಕೆಲವು ಪ್ರಶ್ನೆಗಳನ್ನ ನಾನು ಕೇಳ್ಬೋದು. ಈಗ ನೀರು ಹಾಕದೇ ಇದ್ದಂಗೆ ಏನು ಆಗ್ತಾ ಇರ್ಲಿಲ್ಲ. ಸೊ ನೀರು ಹಾಕಿದ್ದಂಗೆ ಇವೆಲ್ಲ ಆಗ್ತಾ ಇದೆ. ಸೊ ನೀರಿಗೂ ಅದಕ್ಕೂ ಎರಡು ಕನೆಕ್ಷನ್, ಈ ಆಸ್ಟ್ರೇಷನ್ಸ್ಗೂ ನೀರು ಎರಡು ಕನೆಕ್ಷನ್. ಅದು ನೀರನ್ನ ಕುಡಿತಾ ಇದೆಯಾ? ಅದ್ಯಾಕೆ ಕುಡಿಯೋದೇನು ಆಗ್ಬೇಕು? ಹೊಟ್ಟೆ ಇದ್ರ ಲೆವೆಲ್ ಜಾಸ್ತಿ ಬರ್ಬೇಕಲ್ಲ. ನೀವು ಏನು ಕುಡಿದ್ರೆ ಅದು ಜಾಸ್ತಿ ಆಗ್ತಾ ಇದೆ. ಒಳಗಡೆ ಒಳಗಡೆ ಲಿಕ್ವಿಡ್ ಒಂದು ಇದೆಯಲ್ಲ, ಅದು ಲೆವೆಲ್ ಜಾಸ್ತಿ ಆಗ್ತಾ ಇದೆ. ನೀರು ಕುಡಿದ್ರೆ ಜಾಸ್ತಿ ಆಗ್ಬೇಕಿತ್ತು ಅಂತ ಇಲ್ಲ. ಹೌದಾ? ಇನ್ನೊಂದು ಕೋರ್ಸ್ತೀನಿ ನೋಡಿ. ಇದನ್ನ ನೋಡಿ, ಕಾಲೇಜ್ ಏನು ಏನು ಕೆಲಸ ಮಾಡ್ತಾರೆ ನೋಡಿ. ಕೆಳಗಡೆ ಒಂದು ಲಿಕ್ವಿಡ್ ಇದೆ ಯಾವಾಗ ಅದು ನೀರು ಹೋಗಲ್ವಾ ಅಥವಾ ಬೇರೆ ನಾನು ಪ್ರಶ್ನೆ ನಾವಿನ್ನ ತೀರ್ಮಾನ ಮಾಡಿಲ್ಲ. ಹೌದಾ? ನೋಡಿ, ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ರೆ, ಇಲ್ಲೊಂದು ಲಿಕ್ವಿಡ್ ಇದೆ, ಇಲ್ಲೊಂದು ಟ್ಯೂಬ್ ಇದೆ, ಆ ಟ್ಯೂಬ್ ಇಲ್ಲಿವರೆಗೂ ಹೋಗುತ್ತೆ, ಅಲ್ಲೊಂದು ತಲೆ ಕೂರಿಸಿದ್ದಾರೆ, ಒಂದು ಬೀಕರ್ ಕೂರಿಸಿದ್ದಾರೆ, ತಲೆ ಹ್ಯಾಟ್ ಹ್ಯಾಟ್ ಕೂಡ ಹಾಕಿದ್ದಾರೆ. ಹ್ಯಾಟ್ ಇಲ್ಲದೆ ಕೆಲಸ ಮಾಡುತ್ತಾ ಇಲ್ವಾ? ಬಹುಶಃ ಮಾಡುತ್ತೆ. ಬೀಕಿಂದ ಇದನ್ನ ಮಾಡುತ್ತಾ? ಬಹುಶಃ ಮಾಡಲ್ಲ. ಇವನ್ನೆಲ್ಲ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ತೀರ್ಮಾನ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಇಟ್. ಸೊ ಈಗ ನೀರು ಕುಡಿದ್ರೆ ಈ ಲೆವೆಲ್ ಜಾಸ್ತಿ ಆಗ್ಬೇಕು. ಸೊ ಕುಡಿತಾ ಇಲ್ಲ, ಕುಡಿತಾ ಇದೆ ಅಂತ ಅನ್ಸುತ್ತೆ ನಮ್ಗೆ. ನಿಜವಾಗ್ಲೂ ಕುಡಿದ್ವಿ, ಬಿಕಾಸ್ ದಿಸ್ ಇಸ್ ಎ ಕ್ಲೋಸ್ಡ್ ಸಿಸ್ಟಮ್. ಒಳಗಡೆಯಿಂದ ಒಳಗಡೆ ನೀರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಳಗಡೆ ಲಿಕ್ವಿಡ್, ಓ ಈಗೇನೋ ಆಯ್ತು ಅಂತ ಗಮನಿಸಿದ್ರ? ಈಗೇನೋ ಆಯ್ತು. ಎಷ್ಟು ಜನ ಗಮನಿಸಿದ್ರೆ? ಎಷ್ಟು ಜನ ಗಮನಿಸಿದ್ರೆ? ಎಷ್ಟು ಜನ ಗಮನಿಸಿದ್ರೆ ಏನಾಯ್ತು? ಮತ್ತೆ ಮಾಡೋಣ. ಸೊ ಹೀಗೆ ಅನ್ಕೊಳ್ತೀವಿ, ಏನಾಗ್ತಾ ಇದೆ? ಹೌದಾ? ಯಾತಕ್ಕೆ ಯಾತಕ್ಕೆ ಇರ್ಬೋದು? ಎಲ್ಲರಿಗೂ ಗೊತ್ತು ಥರ್ಮೋಮೀಟರ್ ಏನು ಅಂತ. ಥರ್ಮೋಮೀಟರ್ ಅಂತ ಗೊತ್ತಾಗ ನಿಮ್ಗೆ? ಥರ್ಮೋಮೀಟರ್ ಯಾರು ಕೆಲಸ ಮಾಡುತ್ತೆ? ದಿಸ್ ಇಸ್ ಎ ಥರ್ಮೋಮೀಟರ್. ದಿಸ್ ಇಸ್ ಎ ಥರ್ಮೋಮೀಟರ್. ನೋಡಿ, ಬೆಲ್ಲದ ಗುಟ್ಟರ್ ಏನಾಗುತ್ತೆ? ಬಿಸಿ ಬಂದಿದ್ದ ನನ್ನ ಬಾಡಿ ಟೆಂಪರೇಚರ್ ಹೊರಗಡೆ ಟೆಂಪರೇಚರ್ ಗಿಂತ ಜಾಸ್ತಿ ಇದೆ. ಕಡಿಮೆ ಇದೆಯಾ? ಜಾಸ್ತಿ ಇದೆ. ನನ್ನ ಬಾಡಿ ಟೆಂಪರೇಚರ್ ಜಾಸ್ತಿ ಇದೆ, ಸುಮಾರು 37 ಇದೆ ಬಾಡಿ ಟೆಂಪರೇಚರ್. ಹೌದಾ? ಹೊರಗಡೆ ಟೆಂಪರೇಚರ್ ಎಷ್ಟಿರುತ್ತೆ? ಸುಮಾರು 30 ಇರ್ಬೋದು ಈಗ. ಸೊ ನನ್ನ ಬಾಡಿ ಟೆಂಪರೇಚರ್ ಜಾಸ್ತಿ ಇದೆ, ಸೊ ನಾನು ಮುಟ್ಟದ ಏನಾಗುತ್ತೆ? ಸೊ ಆ ಲಿಕ್ವಿಡ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗಿ ಮೇಲೆ ಬರ್ತಾ ಇದೆ. ಆದ್ರೆ ಇಲ್ಲಿ ನಾನು ಮುಟ್ತಾ ಇದ್ರಲ್ಲ, ರೂಮ್ ಟೆಂಪರೇಚರ್. ಬಟ್ ರೂಮ್ ಟೆಂಪರೇಚರ್ ಬಂದಿದೆ ಸುಮಾರು. ಓ ನೀವು ಹೇಳ್ಬೋದು ಆದ್ರೆ ಅದನ್ನ ಲೈಟ್ ಹೆಚ್ಚಾಗಿ ಬರ್ತಾ ಇರ್ಬೋದು ಅಂತ ಅನ್ಬೋದು. ಬಟ್ ಅದು ಸಾಕಷ್ಟು ದೂರ ಇದೆ. ಇವನ್ನೆಲ್ಲ ನೀವು ಇನ್ವೆಸ್ಟಿಗೇಟ್ ಮಾಡಿ ನೋಡ್ಬೋದು. ಯಾವ್ದು ಎಷ್ಟು ಅಂತ? ದ ಬಾಡಿ, ವೈ ಬಾಡಿ ಟೆಂಪರೇಚರ್ ಇಲ್ಲಿ 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 ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಹೌದಾ? ಮೇಲೆ ಬರುತ್ತೆ. ಆದ್ರೆ ನಾನು ಏನ್ ಮಾಡ್ತಾನೆ ಇವಲ್ಲಿ? ವಾಟರ್ ಏನ್ ಮಾಡುತ್ತೆ? ವಾಟರ್ ಏನ್ ಮಾಡುತ್ತೆ? ಈ ವಾಟರ್ಗೂ ಇದು ಅಡ್ಡಾಡೋದಕ್ಕೂ ಒಂದು ಸಂಬಂಧ ನೀವು ತರಲೇಬೇಕು. ಯಾವ ರೀತಿ ಕರ್ತೀನಿ? ಟೆಂಪರೇಚರ್ ಕಾಸ್ಟಿಂದಾಗ ಏನು? ನಾನು ಹೀಗೆ ಮಾಡ್ತಾ ಇಲ್ವಲ್ಲ, ಟಚ್ ಮಾಡ್ತಾ ಇಲ್ಲ ನಾನು. ಇಲ್ಲ
ಟಚ್ ಮಾಡಿದಲ್ಲಿ ಹೌದಾ, ಇಲ್ಲಿ ಲಿಮಿಟ್ ಆಗ್ತಾ ಇದೆ. ಯು ಆರ್ ರೈಟ್, ಇಲ್ಲಿ ಕಾಗ್ತಾ ಇದೆ, ಹೋಗ್ತಾ ಇದೆ. ಅಲ್ಲ ಮಾಡ್ತೇನೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಈ ಹ್ಯಾಂಡ್ ಸುಮ್ಮನೆ ನೋಡ್ದಕ್ಕೆ ಅಷ್ಟೇ ಬೇಕಿಲ್ಲ, ಅಲ್ಲೂ ಅಷ್ಟೇ ನೋಡ್ಲಿಕ್ಕೆ ಬೇಕಿಲ್ಲ. ಆಯ್ತಲ್ಲ, ಸೊ ಈಗ ಯಾರಿಂದ್ರೂ ನನಗೆ ಸಮಾಧಾನಕರವಾಗಿ ಉತ್ತರ ಬಂದಿಲ್ಲ. ನೀವು ಬಹಳ ಜನ ಬರೀ ಪುಸ್ತಕದ ವಿಜ್ಞಾನ ಕಲ್ತಿದ್ದೀರಿ, ಅವತ್ತು ಜನನಿತ್ಯ ವಿಜ್ಞಾನ ನೀವು ಕಲ್ತಿಲ್ವ? ಕಲ್ತಿದ್ರೆ ಎಷ್ಟೊತ್ತು ಗೊತ್ತಾ, ಬರಲೇಬೇಕಿತ್ತು. ಏನಾಗ್ತಾ ಇದೆ ಯೋಚನೆ ಮಾಡಿ. ಈ ನೀರು ಆ ತಲೆ ಮೇಲೆ ಉಳಿದಾಗ ತಲೆ ಯಾವ ರೀತಿ ಇದೆ ಗಮನಿಸಿದ್ದೀರಾ? ಸ್ಪಾಂಜ್ ತರ ಇದೆ. ದಟ್ಸ್ ವೆರಿ ಗುಡ್, ದಟ್ಸ್ ಎಕ್ಸಲೆಂಟ್. ಸ್ಪಾಂಜ್ ತರ ಇದೆ ತಲೆ, ತಲೆ ಸ್ಪಾಂಜ್ ತರ ಇದೆ ಹೌದಾ? ಸೊ ಏನು ಮತ್ತೆ ನೀರು ಅಬ್ಸಾರ್ಬ್ ಆಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ಈಗ ನಾ ಅರ್ಧ ಉತ್ತರ ನಾನೇ ಕೊಟ್ಬಿಡ್ತೇನೆ. ನೀವು ಒದ್ದೆ ತಗಲ್ಲು ಮುಖ ಎಲ್ಲ ಒಣಸ್ಕೊಳ್ತೀರಿ ಕೆಲವು ಟೈಮ್, ಹೌದಾ? ಯಾತಕ್ಕೆ ಶೆಕೆ ಆದಾಗ ಒದ್ದೆ ತಗಲ್ಲಿ ಅಥವಾ ಒದ್ದೆ ಟಚ್ಲಿ ಮುಖ ಎಲ್ಲ ತೊಳ್ಕೊಳ್ತೀರಿ, ಬಳಸ್ಕೊಳ್ತೀರಿ. ಯಾತಕ್ಕೆ ಯಾತಕ್ಕೆ ಕೂಲಿ ಹೇಗಾಗತ್ತೆ? ನನ್ನ ಮಕ್ಕಳ ಮೇಲೆ ಸ್ಪ್ರೆಡ್ ಆಗುತ್ತಲ್ಲ ವಾಟರ್, ನನ್ನ ಮಕ್ಕಳ ಮೇಲೆ ಉಳ್ಕೊಳ್ಳುತ್ತ ವಾಟರ್. ಆಗೋದಕ್ಕೆ ಆಗಂತ್ರ ಏನಾಗುತ್ತೆ? ಬಾಡಿ ಕೂಲ ಕೊಡ್ತಿಲ್ವ ಹೌದಾ? ಸೊ ದಿಸ್ ಇಸ್ ಕೂಲಿಂಗ್ ಬೈ ಎವಾಪರೇಷನ್. ಆ ನೀರೆಲ್ಲ ಇಲ್ಲಿಂದ ಈ ತಲೆ ಮೇಲೆ ಕಳಿತಿದ್ಯಲ್ಲ, ಆ ಮೆಟೀರಿಯಲ್ ಇಂದ ಏನಾಗ್ತಾ ಇದೆ? ನೀರು ಎವಾಪರೇಟ್ ಆಗ್ತಾ ಇದೆ. ಅವಾಗ ತಲೆ ಏನಾಗ್ಬೇಕು? ಕೂಲ ಆಗ್ಬೇಕು. ತಲೆ ಕೂಲ ಆಗ್ತಾ ಇದೆ. ತಲೆ ಕೂಲ ಆದ್ರೆ ಒಳಗಡೆ ಏನಾಗ್ತಾ ಇದೆ ನೋಡಿ, ಗಮನಿಸಿ. ಟೆಂಪರೇಚರ್ ಪ್ರಶ್ನೆನೇ ಇಲ್ಲ, ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದೆ. ಟೆಂಪರೇಚರ್ ಮುಟ್ಟೇ ಇಲ್ಲ, ಮುಟ್ಬೇಕಾದ್ರೆ ವ್ಯತ್ಯಾಸ ಮಾಡ್ಬೇಕಾದ್ರೆ ಮಾಡ್ತೀನಿ ಆಮೇಲೆ. ಈಗ ಟೆಂಪರೇಚರ್ ವ್ಯತ್ಯಾಸ ಮಾಡ್ತಾನೆ ಇಲ್ಲ. ಸೊ ಈಗ ತಲೆ ಮೇಲಿಂದ ನೀರು ಎವಾಪರೇಟ್ ಆಗ್ತಾ ಇದೆ, ಅದರಿಂದ ತಲೆ ಏನಾಗ್ತಾ ಇದೆ? ಕೂಲ್ ಆಗ್ತಾ ಇದೆ. ಒಳಗಡೆ ಏನಾಗ್ತಾ ಇದೆ? ಕೂಲ್ ಆಗ್ತಾ ಇದೆ. ಇಲ್ಲಿ ಇಲ್ಲಿ ನೀವು ಗಮನಿಸ್ಬೇಕು, ಇಲ್ಲಿ ಒಂದು ಲಿಕ್ವಿಡ್ ಏನಾಗ್ತಾ ಇದೆ? ರೈಸ್ ಆಗ್ತಾ ಇದೆ, ಮತ್ತೆ ಕೆಳಗಡೆ ಬರ್ತಾ ಇದೆ. ರೈಸ್ ಆಗ್ತಾ ಇದೆ, ಯಾವ್ದು ರೈಸ್ ಆಗೋದಕ್ಕೆ ಸಾಧ್ಯ? ಕೂಲ್ ಆಗ್ಬೇಕು. ಒಳಗಡೆ ಕೂಲ್ ಆದ್ರೆ ಆಗ ವೇಪರ್ಸ್ ಇರುತ್ತಲ್ಲ, ಆ ಲಿಕ್ವಿಡ್ ಅದೆಲ್ಲ ಲಿಕ್ವಿಫೈ ಆಗ್ಬಿಡುತ್ತೆ. ವೇಪರ್ಸ್ ಎಲ್ಲ ಕನೆಕ್ಟ್ ಆಗ್ಬಿಟ್ಟು ಲಿಕ್ವಿಫೈ ಆಗ್ಬಿಡುತ್ತೆ. ಆವಾಗ ಪಾರ್ಷಿಯಲ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದ್ದಾಗ ಕೆಳಗಡೆ ಇರೋ ಲಿಕ್ವಿಡ್ ಏನಾಗುತ್ತೆ? ಮೇಲಕ್ಕೆ ಬರುತ್ತೆ, ಮೇಲಕ್ಕೆ ಬರುತ್ತೆ, ಹೀಗೆ ಬೆಳುತ್ತೆ. ಆವಾಗ ಆ ಲಿಕ್ವಿಡ್ ಎಲ್ಲ ಏನಾಗ್ಬಿಡುತ್ತೆ? ಇಲ್ಲಿ ಬಂದ್ಬಿಡುತ್ತೆ, ಮತ್ತೆ ಹೋಗುತ್ತೆ. ಸೊ ಇಟ್ ಕೀಪ್ಸ್ ರಿಪೀಟಿಂಗ್. ಸೊ ಎಲ್ಲಿವರೆಗೂ ಇದು ನಡೆಯುತ್ತೆ? ನೌ ಯು ಕ್ಯಾನ್ ಆನ್ಸರ್ ದಿಸ್ ಕ್ವೆಶ್ಚನ್. ಎಲ್ಲಿವರೆಗೂ ನಡೆಯುತ್ತೆ? ತಲೆ ತಲೆ
ಸುಮಾರು ಎಷ್ಟು ಹೊತ್ತು ಆಗ್ಬೋದು? ಹಾಫ್ ಅನ್ ಅವರ್ ಮಿನಿಮಮ್ ಆಗ್ಬೋದು. ನಂತರ ಇದು ಸ್ಟಾಪ್ ಆಗ್ಬೇಕು. ಸೊ ನಾವು ಅಲ್ಲಿವರೆಗೂ ವೇಟ್ ಮಾಡೋದಿಲ್ಲ, ಏನ್ ಮಾಡೋದಿಲ್ಲ. ಆದ್ರೆ ಒಂದು ರೀತಿ ನಾನು ಸ್ಟಾಪ್ ಮಾಡಿಸ್ತೀನಿ ಇದನ್ನ ನೋಡಿ, ಗಮನಿಸಿ ಯಾವ ರೀತಿ ಸ್ಟಾಪ್ ಮಾಡಿಸ್ತೀನಿ ಅಂತ. ಈಗ ಏನಾಗ್ತಾ ಇದೆ ಅಂತ ನೀವು ಹೇಳ್ಬೇಕು ನನಗೆ. ಈಗ ಕಾಣ್ತಾ ಇದೆಯಾ? ಈಗ ಆಸಿಲೇಟ್ ಆಯ್ತು ನೋಡಿ, ಬಂತು. ನೆಕ್ಸ್ಟ್ ಬರ್ಬೇಕಾದ್ರೆ ಎಂತ ಹೋಯ್ತು? ಅದ್ರ ಸ್ವಲ್ಪ ತಡ ಈಗ ನೋಡಿ, ಈಗ ನೋಡಿ ಏನಾಗ್ತಾ ಇದೆ. ಈಗ ನಿಧಾನ ಆಯ್ತು, ನಿಧಾನ ಆಯ್ತು, ಸ್ಲೋ ಆಯ್ತು, ಸ್ಲೋ ಆಗ್ತಾ ಇದೆ. ಹೌದಾ? ಅಲ್ಲೇ ಅಲ್ಲಿ ಅಡ್ಡಿ ಬರ್ತಾ ಇದೆ. ಈಗ ನಿಧಾನ ಆಯ್ತಲ್ಲ, ಹೌದಾ? ನಿಧಾನ ಆಯ್ತು. ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ನಿಂತೆವು. ಯಾತಕ್ಕೆ ಈಗ ಆಗ್ತಾ ಇದೆ, ಹೌದಾ? ಸೊ ಈಗ ಎಷ್ಟು ಟೈಮ್ ತಗೊಳುತ್ತೆ ಅನ್ಸಂದ್ರೆ ಅಕೌಂಟ್ ಮಾಡ್ತೇವೆ. ಯಾರು ಸರ್ ಸ್ಟಾಪ್ ವಾಚ್ ವಾಚ್ ಇರೋರು ಯಾರು ಸರ್ ವಾಚ್ ಇದ್ರು ನೋಡಿ ಟೈಮ್ ಲೈಕ್ ಹಾಕಿ ಎಷ್ಟು ಸೆಕೆಂಡ್ಸ್ ತಗೊಳುತ್ತೆ ಅಂತ ಯಾರು ತಗೊಂಡು ವಾಚ್ ಫರ್ಬಿಡನ್ ಇಸ್ ವಾಚ್ ಫರ್ಬಿಡನ್ ಇದೆ ಯಾರು ಸರ್ ವಾಚ್ ಇದೆ ವಾಚ್ ವಾಚ್ ಇದೆ ಸರ್ ಅದ್ರ ಲೆಕ್ಕ ಹಾಕು ಸುಮಾರು ಎಷ್ಟು ಅಂತ ಹೋಗುತ್ತೆ ನೋಡು. ನೋಡಿ ಈಗ ಒಂದ್ಸಲ ಡಿಪ್ ಆಗತ್ತಲ್ಲ, ನೆಕ್ಸ್ಟ್ ಡಿಪ್ ಆಗೋಕೆ ಎಷ್ಟು ಅಂತ ತಗೊಳುತ್ತೆ ಸುಮಾರು ಲೆಕ್ಕ ಹಾಕು ನೋಡು. ಅಂದಾಜು ಎಕ್ಸಾಕ್ಟ್ ಆಗ್ಬೇಕಿಲ್ಲ, ನನಗೆ ಗೊತ್ತು ಎಷ್ಟು ಅಂತ. ಫೋರ್ ಸೆಕೆಂಡ್ಸ್ ಅಷ್ಟೇನಾ? ಹಾ, ವೆರಿ ಗುಡ್, ದಟ್ಸ್ ವೆರಿ ಗುಡ್. 10 seconds, not just 10 seconds. Okay, okay. So, ಈಗ ನೋಡಿ ಅಲ್ಲಿ ಫ್ಯಾನ್ ಇದೆಯಲ್ಲ, ಆ ಫ್ಯಾನ್ ಬೇಕು ಅಂತ ಆನ್ ಮಾಡಿ ಅಂತ ಹೇಳಿದ್ರು. ಈಗ ಆನ್ ಮಾಡಿಸೋಣ, ಆನ್ ಮಾಡಿಸಿ. ಈಗ ಯಾರು ಫ್ಯಾನ್ ಫ್ಯಾನ್ ಯಾರು ಆನ್ ಮಾಡ್ತೀನಿ? ಫ್ಯಾನ್ ಆನ್ ಮಾಡಿದ್ರೆ ಏನ್ ಆಗ್ಬೇಕು ಯಾರಾದ್ರೂ ಯೋಚನೆ? ಸ್ಟಾಪ್ ಆಗ್ಬೇಕು, ಡ್ರೈ ಆಗ್ಬೇಕು, ಆಗ್ಬೇಕು, ಆದ್ರೆ ಆಗ್ಬೇಕು. ನಿಂತು ನಿಂತೆ ಬೆಳಿತಾ ಯಾಕೆ? ಈಗ ನಾನು ಗಾಡಿ ಬೇಯಿಸ್ಕೊಂಡ್ರೆ ಏನಾಗ್ತಾ ಇದೆ? ಈಗ ಯಾಕೆ ನಾನು ಗಾಡಿ ಬೇಯಿಸ್ಕೊಳ್ಳೋದು? ಈಗ ಅದು ಕೂಲ್ ಆಗೋಕಲ್ವಾ? ಸೊ ಗಾಡಿ ಬೇಯಿಸಿದಷ್ಟು ಕೂಲ್ ಆಗುತ್ತೆ, ಹೌದಾ? ಸೊ ಆ ಫ್ಯಾನ್ ಆಫ್ ಮಾಡ್ಬೇಕು, ಫ್ಯಾನ್ ಆಫ್ ಮಾಡ್ಬೇಕು. ಈಗ ಮನೆಯಲ್ಲಿ ನೆಕ್ಸ್ಟ್ ಫ್ಯಾನ್
ನೀವು ಫ್ಯಾನ್ ಇಲ್ಲದೆ ಅದೇನ್ ಮಾಡ್ತೀರಿ? ಈಗ ನಾನು ಮಾಡ್ತಾ ಇರೋದೇ ನೀವು ಅದು ಮಾಡೋದೇ. ಈಗ ಎಷ್ಟು ಫ್ಯಾನ್ ಆನ್ ಮಾಡಿರೋದ್ರಿಂದ ಎಷ್ಟು ಟೈಮ್ ತಗೊಳ್ತಾ ಇದೆ ಅಂದಾಜ್ ಮಾಡಿ. ಈಗೇನಾದ್ರೆ ಫ್ಯಾನ್ ಆಫ್ ಮಾಡಿದ್ದೀವಿ, ಈಗೇನು ಆಗ್ಬೇಕು? ಜಾಸ್ತಿ ಟೈಮ್ ತಗೊಳ್ತಾ ಕಡಿಮೆ ಟೈಮ್ ತಗೊಳ್ತಾ? ನೋಡಿ ಇವಾಗ ನಾವು ಥಿಂಕಿಂಗ್ ಜಾಸ್ತಿ ಟೈಮ್ ತಗೊಳ್ಬೇಕು ಹೌದಾ? ಯಾಕೆ ಆಪರೇಷನ್ ಜಾಸ್ತಿ ಟೈಮ್ ತಗೊಳ್ಳಿ? ಸರ್ ಏನಂದ್ರೆ ನಾವು ಕಾದಿಲ್ಲ, ಸಾಕಷ್ಟು ಕಾದಿಲ್ಲ. ನೋಡಿ ಇನ್ನೊಂದ್ಸರಿ ನೋಡಿ. ತಲೆಗೆ ನೀರನ್ನು ಎತ್ತಿದ್ದೀನಿ ಹೌದಾ?
ತಲೆ ಎಲ್ಲ ಒದ್ದೆಯಾಗಿ ತಲೆ ಎಲ್ಲ ಒದ್ದಾಗಿ ಅಲ್ಲಿ ಇದ್ದಿದ್ದೀನಿ. ಸೊ ಈಗೇನಾಗುತ್ತೆ, ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ ಅದು ಅಲ್ಲಿ ನೀವು ತೋರಿಸ್ತಾ ಇದ್ದೀರಿ ನೋಡಿ, ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಈ ರೀತಿ ಆಸಿಲೇಟ್ ಆಗುತ್ತೆ. ಈ ವಿಡಿಯೋ ಕ್ಲಿಪ್ ಇದೆ, ನೋಡಿ ಫ್ಯಾನ್ ಆಫ್ ಮಾಡಿ ಆನ್ ಮಾಡಿದ್ರೆ ಏನಾಯ್ತು ಅಂತ ನೀವೇ ಕಂಡುಕೊಳ್ಳಿ. ಗಾಳಿ ಬೀಸಿದಾಗ ಎವಾಪರೇಷನ್ ಜಾಸ್ತಿ ಆಯ್ತು, ಗಾಳಿ ನಿಲ್ಲಿಸಿದಾಗ ಇವಾಗ ಇನ್ನ ಸ್ವಲ್ಪ ಫಾಸ್ಟ್ ಆಗಿ ನಾವು ಎವಾಪರೇಟ್ ಮಾಡ್ಬೋದು. ಇಲ್ಲೊಂದು ಪವರ್ಫುಲ್ ಫ್ಯಾನ್ ತಂದಿದ್ದೀನಿ, ಫ್ಯಾನ್ ಆಗಿ
ಆಗ್ತಾ ಇದೆ. ಬಟ್ ಲಕ್ಕಿಲಿ ಅಂತ ಫಾಸ್ಟ್ ಆಗಿ ಯಾವ ಆಪರೇಟ್ ಆಗ್ಬಿಡುತ್ತೆ ಹೌದಾ. ಸೊ ಈಗ ಕೆಲವು ಟೆಂಪರೇಚರ್ ಅಂತ ಹೇಳ್ತಾ ಇದ್ದೀವಿ. ಟೆಂಪರೇಚರ್ ನ ನಾವು ಜಾಸ್ತಿ ಮಾಡ್ಬೋದು ಹೇಗೆ ಅಂದ್ರೆ, ಈಗ ಟೆಂಪರೇಚರ್ ಜಾಸ್ತಿ ಮಾಡ್ಬೇಕಾದ್ರೆ ಗುಡ್ಡಕ್ಕೆ ಹೋಗ್ಬೇಕು ಅದನ್ನು ಬಿಸಿ ಮಾಡೋದು. ನಾನು ಸಾಕಷ್ಟು ಹೊತ್ತು ಹಿಡ್ಕೊಂಡಿರ್ಬೇಕು, ಇದನ್ನ ಹಿಡ್ಕೊಂಡಿದ್ದೀನಿ ಅಂತ ಗೊತ್ತಾಗ್ತದೆ ಹೌದಾ. ಇದನ್ನೆಲ್ಲ ನೀವು ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಒಂದು ಥರ್ಮೋಮೀಟರ್ ಇಡಬೇಕು, ಅದರ ಟೆಂಪರೇಚರ್ ಎಷ್ಟು ಜಾಸ್ತಿ ಆಗಿದೆ ನೋಡ್ಬಿಟ್ಟು, ಸೊ ಆ ಟೆಂಪರೇಚರ್ ಇರ್ಬೇಕಲ್ಲ ನೀವು ಸರಿ ಮಾಡ್ಬೋದು ಸೂಚಿ ರೈಟ್. ಸೊ ನಾವು so basically what we are saying is the principle of cooling by evaporation. If something evaporates, what is in contact with that liquid cools. So illi ee olagade iruva liquid cool aagutte cool aagidakshakke idu work maarbeku anta illa. ಒಳಗಡೆ ನೀವು ನೀರಿಟ್ಟರೆ ವರ್ಕ್ ಆಗೋದೇ ಇಲ್ಲ, ವರ್ಕ್ ಆಗೋದೇ ಇಲ್ಲ. ಯಾತಕ್ಕೆ ಅಂತ ಯೋಚನೆ ಮಾಡಿ, ಒಳಗಡೆನೂ ಕೂಡ ನಾವು ಆಲ್ಕೋಹಾಲ್ ಥರ ಒಂದು ಲಿಕ್ವಿಡೇ ಬೇಕು. ಆಲ್ಕೋಹಾಲ್ ಬೇಕು, ಸ್ಪಿರಿಟ್ ಬೇಕು, ಅಥವಾ ಕಾರ್ಬನೇಟ್ ಆಲ್ಕೋಹಾಲ್ ಬೇಕು, ಬೆನ್ಸಿನ್ ಬೇಕು, ಇಂಥ ಯಾವುದಾದ್ರೂ ಒಂದು ಲಿಕ್ವಿಡ್ ಬೇಕೇ ಬೇಕು. ಆಲ್ಕೋಹಾಲ್ಗೂ ನೀರಿಗೂ ಏನು ವ್ಯತ್ಯಾಸ ಹೆಚ್ಚಾಗಿ? ಎವಾಪರೇಷನ್ ಜಾಸ್ತಿ, ಫಾಸ್ಟ್ ಎವಾಪರೇಷನ್. ಸೊ ಫಾಸ್ಟ್ ಎವಾಪರೇಷನ್ ಆಗುವಂತಹದ್ದು ದೀಸ್ ಥ್ರೀ ಕಾಲ್ಡ್ ವೊಲಟೈಲ್ ಲಿಕ್ವಿಡ್ಸ್, ಕಾರ್ಬನೇಟ್ ಆಲ್ಕೋಹಾಲ್, ಬೆನ್ಸಿನ್, ಸ್ಪಿರಿಟ್, ಇವೆಲ್ಲ ಕೂಡ ದೇ ಆರ್ ವೊಲಟೈಲ್ ಲಿಕ್ವಿಡ್ಸ್. ವಾಟರ್ ಈಸ್ ನಾಟ್ ಎ ವೆರಿ ವೊಲಟೈಲ್ ಲಿಕ್ವಿಡ್, ನಾಟ್ ವೆರಿ ಮಚ್, ಸ್ವಲ್ಪ ಅಥವಾ ಆಲ್ಕೋಹಾಲ್ ಅಷ್ಟಲ್ಲ. ಇಲ್ಲಿ ಒಳಗಡೆ ವಾಟರ್ ಇದ್ರೆ ಇದು ಕೆಲಸ ಮಾಡೋದೇ ಇಲ್ಲ. ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ಕಾರ್ಬನೇಟ್ ಆಲ್ಕೋಹಾಲ್ ಅಥವಾ ಇಂಥದ್ದು ಯಾವ್ದಾದ್ರು ಒಂದು ಒಳ್ಳೆ ಲಿಕ್ವಿಡ್ ಸ್ವಲ್ಪ ಕಲರ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಸೀಲ್ ಮಾಡಿಬಿಡ್ತಾರೆ. ಸೀಲ್ ಮಾಡಿಬಿಟ್ಟು ನೀವು ಕೊಟ್ಕೊಳ್ತೀರಿ ಅದನ್ನ. ಇಸ್ ಎ ಕ್ಲೋಸ್ ಸಿಸ್ಟಮ್. ಇದನ್ನ ನಾನು ಸುಮಾರು 40 ವರ್ಷದಿಂದ ಉಪಯೋಗಿಸ್ಕೊಂಡು ಬಂದಿದ್ದೀನಿ. ನೀವು ಯಾರೂ ಹೊತ್ತಾ ಇರಲಿಲ್ಲ, ನಿಮ್ಮ ಟೀಚರ್ಸ್ ಕೂಡ ಗೊತ್ತಿರಲಿಲ್ಲ ಕೆಲವರು ಆ ಟೈಮ್. ಇದನ್ನ 40 ವರ್ಷದಿಂದ ಉಪಯೋಗಿಸ್ಕೊಂಡು ಬಂದಿದ್ದೀನಿ ಅಂದ್ರೆ ಏನಾಯ್ತು, ಆವಾಗ ಕೊಂಡಿದ್ದು ಇನ್ನೂ ನಾನು ಉಪಯೋಗಿಸ್ತಾ ಇದ್ದೇನೆ. ದಟ್ ಮೀನ್ಸ್ ಇಟ್ಸ್ ಎ ಪರ್ಫೆಕ್ಟ್ಲಿ ಸೀಲ್ಡ್ ಕ್ಲೋಸ್ಡ್ ಸಿಸ್ಟಮ್. ನೀವು ಕಟ್ ಮಾಡಿದ್ರೆ ಡ್ಯಾಮೇಜ್ ಆಗೋದಿಲ್ಲ. ಸೊ ವಾಟ್ ಯು ಆರ್ ನೌ ಸೀಯಿಂಗ್ ಟುಡೇ, ನನಗೆ ರೆಸ್ಪಾನ್ಸಸ್ ನಾನು ಅನ್ಕೊಂಡಷ್ಟು ಚೆನ್ನಾಗಿ ಬರಲಿಲ್ಲ. ನಿಮ್ಮಿಂದ ಎಷ್ಟೋ ನಿಮ್ಮ ಬಾಯಿಂದ ನಡೆಸ್ಬೇಕಂತ ಅನ್ಕೊಂಡಿದ್ದೆ, ಬರಲಿಲ್ಲ. ಕಾರಣ ಇದ್ರ ಬಗ್ಗೆ ನಿಮಗೆ ಆಸಕ್ತಿ ಹೊತ್ತಿರೋದಿರೋಲ್ಲ, ನೀವು ನೋಡಿದಾಗ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಪುಸ್ತಕಗಳಲ್ಲಿ ಎಲ್ಲ ಇರೋದಿಲ್ಲ, ಟೀಚರ್ಸ್ಗೂ ಎಷ್ಟೋ ಸಲ ಮುತುವರ್ಜಿ ಎಲ್ಲ ಇದನ್ನೆಲ್ಲ ತೋರಿಸ್ಕೊಡೋದಕ್ಕೆ. ಸೊ ದೇರ್ ಇಸ್ ಎ ಟ್ರೆಮೆಂಡಸ್ ಅಮೌಂಟ್ ಆಫ್ ಫಿಸಿಕ್ಸ್ ಬಿಹೈಂಡ್ ಇಟ್. ಓಕೆ, ಸೊ ದಟ್ ಸಮ್ ಆಫ್ ದಿಸ್ ಫಿಸಿಕ್ಸ್ ಐ ಆಮ್ ಟ್ರೈಂಗ್ ಟು ಡೆಮಾನ್ಸ್ಟ್ರೇಟ್ ಯು. Now, my final demonstration for the day, suppose I take this and ನೋಡಿ, ಇದನ್ನ ನಿಮ್ಮ ಸೆಕ್ರೆಟರಿ ಅವರಿಗೆ ಒಂದು ಪ್ರಿಸ್ಕ್ರೈಬ್ ಇದೆ ಅಂತ ಕೇಳಿದೆ. ನನ್ನ ಮನೆಗೆ ಬಂದಾಗ ಅವರು ನೋಡ್ತೀನಿ ಅಂದರು. ಆಮೇಲೆ ಅಲ್ಲೇ ಒಬ್ಬರು ಬಹುಶಃ ನೀವೇ ನೋಡ್ಬೇಕಾದಿಲ್ಲ, ನಾನೇ ಒಂದು ತೋರ್ಬೇಕು. ಸಮಥಿಂಗ್ ಲೈಕ್ ಎ ಫಿಶ್ ಟ್ಯಾಂಕ್, ಇಟ್ ಇಸ್ ನಾಟ್ ಎ ಫಿಶ್ ಟ್ಯಾಂಕ್. ಫಿಶ್ ಟ್ಯಾಂಕ್ ಸಾಮಾನ್ಯ ಗ್ಲಾಸಲ್ಲಿ ಮಾಡ್ತಾರೆ,
ಇದರ ಗ್ಲಾಸ್ ಅಲ್ಲ ಪ್ಲಾಸ್ಟಿಕ್ ಇದನ್ನ ನಾನು ಕವರ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ ನೀವು ಪ್ರೊಟೆಕ್ಟ್ ಮಾಡ್ಬೇಕು. ಈಗ ಟೈಮ್ ಗಮನಿಸಿ, ಟೈಮ್ ಟೈಮ್ ಮಾಡಿ ಎಷ್ಟು ಡಿಸೈನ್ ಮಾಡಿ ಅಲ್ಲ ಅಂತ ಸಿಪ್ ತೋರಿದಾಗ ಝೀರೋ ಬೇಕಿಂಗ್ ಝೀರೋ ಏನಾಗ್ಬೋದು ಯೋಚನೆ ಮಾಡಿ, ಅದೇನ್ ಆಗ್ಬೋದು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ದೊಡ್ಡ ಹಾಲ್ ಇದೆಯಲ್ಲ ಈ ತರ್ಸಿ ಬಟ್ ಈ ಹಾಲ್ನಲ್ಲಿ ಇದ್ದಿದ್ದೀನಿ ನಾನು. ಹೌದಾ? ಈ ದೊಡ್ಡ ಹಾಲ್ನ ಕಂಪ್ರೆಸ್ ಮಾಡ್ಬಿಡ್ತೀನಿ. ದಿಸ್ ಇಸ್ ಮೈ ಹಾಲ್, ದಿಸ್ ಇಸ್ ಮೈ ಹಾಲ್. ಹೌದಾ? ದ ಬಿಗ್ ಹಾಲ್ ಇಸ್ ನೌ ಕಂಪ್ರೆಸ್ ಇಂಟು ಎ ಸ್ಮಾಲ್ ಹಾಲ್. ಸೊ ವಾಲ್ಯೂಮ್ ಏನಂತೆ ಅದನ್ನ ನೀವು ಇನ್ವೆಸ್ಟಿಗೇಟ್ ಮಾಡಬೇಕು. ಕವರ್ ಕವರ್ ಮಾಡಬೇಕಾ ಅಂತ ಕವರ್ ಮಾಡಬೇಕು. ಬೆಟರ್ ರೈಟ್? ಐ ಥಿಂಕ್ ಸೊ. ನೋಡಿ ಈಗ ಹೀಗೆ ಸ್ವಲ್ಪ ಗಮನಿಸಿ, ಏನಾದ್ರೂ ವ್ಯತ್ಯಾಸ ಆಗ್ತಾ ಇದೆಯಾ? ಈಗ ಏನಾಗಿದೆ, ಈ ದೊಡ್ಡ ಹಾಲ್ ಇದೆಯಲ್ಲ ಒಂದು ಚಿಕ್ಕ ಎಕ್ಸ್ಪೋಷರ್ ಆಗ್ಬೇಕು. ಹೌದಾ? ಸೊ ಏನಾಗುತ್ತೆ, ಎಫೆಕ್ಟ್ ಏನಾಗುತ್ತೆ? ಎಷ್ಟೊತ್ತು ನಾನು ಕಾದ್ರೆ ಅದು ನಿದ್ದೆ ಬಿಡುತ್ತೆ, ಯಾಕಂದ್ರೆ ಡಿಪೆಂಡ್ ಆಗುತ್ತೆ ಟೆಂಪರೇಚರ್ ಕಾಣಿಸ್ತಾ ಇದೆ. ಯು ಆರ್ ಟಾಕಿಂಗ್ ಆಫ್ ಸಮಥಿಂಗ್ ವಿಚ್ ಇಸ್ ನಾಟ್ ವಿಚ್ ಇಸ್ ವೆರಿ ನಾಟ್ ವೆರಿ ಗುಡ್. ಇನ್ನೊಂದು ಚಿಕ್ಕದ ಎಂಪ್ಲಾಯ್ಮೆಂಟ್ ತಗೊಂಡಿದ್ದೆ ಏನಾಗ್ಬೇಕು? ಇನ್ನ ದೊಡ್ಡ ಎಂಪ್ಲಾಯ್ಮೆಂಟ್ ತಗೊಂಡಿದ್ದೆ ಏನಾಗ್ಬೇಕು? ಒಂದು ಒಂದು ನಿಮ್ಗೆ ಅನಾಲಜಿ ಕೊಡ್ತೇನೆ. ನೀವು ಎಲ್ಲರೂ ಬಹಳ ಜನ ಸಿನಿಮಾ ಮೂವೀಸ್ ಅದು ಇದು ನೋಡ್ತಿರಲ್ಲ, ಅಲ್ಲೊಂದು ದಿವಸನೇ ಹೋಗ್ತಿರ. ಹೋದಾಗ ಏನಂತೆ, ಕೊನೆ ಅವ್ನು ಏನ್ ಮಾಡ್ಬಿಡ್ತಾನೆ, ಎಲ್ಲ ಎ ಸಿ ಅಂತ ಎಲ್ಲ ಆಫ್ ಮಾಡ್ಬಿಡ್ತಾನೆ. ದಿನ ಮುಗ್ದೇ ಇರೋಲ್ಲ, ಸಿನಿಮಾ ಮುಗ್ದೇ ಇರೋಲ್ಲ, ಅವನ್ನೆಲ್ಲ ಆಫ್ ಮಾಡ್ಕೊಂಡು ಬಿಡ್ತಾನೆ. ಆವಾಗ ನಿಮ್ಗೆ ಏನ್ ಅನ್ಸುತ್ತೆ? ಶಕೆ ಆಯ್ತಾ? ಯಾವಾಗ ಒಂದೇ ಕಟ್ಬಿಡ್ತೀನೋ ಅಂತ ಶಕೆ 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 ಅನ್ಸುತ್ತೆ. ಸಪ್ರೇಟ್ ಏರ್ ಕಂಡೀಷನ್ ಮೇಲಾಗ್ಬಿಡುತ್ತೆ ಅವಾಗ ಏನ್ ಅನ್ಸುತ್ತೆ? ಮನೆಯಲ್ಲೇ ನಿಮ್ ಫ್ಯಾನ್ ಏರಿ ಎಲೆಕ್ಟ್ರಿಸಿಟಿನೇ ಇರೋಲ್ಲ. ಮಠ ಜ್ಞಾನ ಸಂದರ್ಭ ಫ್ಯಾನ್ ವರ್ಕ್ ಆಗೋದಿಲ್ಲ, ಅವಾಗ ಏನ್ ಅನ್ಸುತ್ತೆ? ಶಕೆ ಆಗುತ್ತೆ. ಸೊ ದಟ್ ಈಸ್ ಬಿಕಾಸ್ ನಮ್ಮ ಬಾಡಿ ಅದು ದಟ್ ಮಾಯಿಶ್ಚರ್ ಬಿಲ್ಡ್ಸ್ ಅಪ್. And if the moisture builds up around that, breathing becomes difficult. You are inhaling moisture along with the air. And our system doesn't tolerate it very well. So you feel very uncomfortable. So our time will get a basin, a bedpool, a span bedpool. So other things like that in there. So now you are putting it in an enclosure where the level of moisture has been increasing all the time. Now we can see if we close the door, what is the moisture level? Yes. Why? Because if we don't have a drink, we don't have a drink. The air that you breathe out and the air that you breathe in, which contains more moisture? Carbon. ಮಾಯಶ್ಚರ್ ಜಾಸ್ತಿ ಇರ್ತಾವ. ಸೊ ನೀವೆಲ್ಲ ಇದ್ರೆ ಮಾಯಶ್ಚರ್ ಜಾಸ್ತಿ ಆಗುತ್ತೆ.
ಹ್ಯುಮಿಡಿಟಿ ಅಂತ ಕರಿತೀವಿ. ಹ್ಯುಮಿಡಿಟಿ ಹೆಚ್ಚಾಗ್ಬಿಡುತ್ತೆ. ಇಲ್ಲೇನಾಗ್ತಾ ಇದೆ ಹ್ಯುಮಿಡಿಟಿ ಅದಕ್ಕೆ ಹೆಚ್ಚಾಗ್ತಾ ಇದೆ. ಹಾಗೆ ಕಾರಣ ಏನಾಗ್ಬಿಡುತ್ತೆ, ಹ್ಯುಮಿಡಿಟಿ 100% ಆಗ್ಬಿಡುತ್ತೆ, ಮ್ಯಾಕ್ಸಿಮಮ್ ಆಗ್ಬಿಡುತ್ತೆ. ಆವಾಗ ಮತ್ತೆ ಅದು ಮೂವ್ ಮೂವ್ ಆಗ್ಬಿಟ್ಟೆ ಸಾಕಲೇ ಇಲ್ಲ, ಸತ್ತೋದಾಗೆ. ಇಟ್ ವರ್ಚುವಲಿ ಡೈಸ್. ಸೊ ದಟ್ ಈಸ್ ಇಟ್. ಸೊ ನಾವು ಅಬ್ಸರ್ವ್ ವಿತ್ ಮನೆ ಮೇಲೆ ಈಗ ಒಂದು ಟೈಮ್ ತಗೊಳ್ಳಿ ಯಾರು ಸುಮಾರು ಈಗ ನೋಡಿ ಭಾಳ ಜಾಸ್ತಿ ಆಗ್ಬಿಡುತ್ತೆ. ಎಷ್ಟಾಗಿದೆ ಸುಮಾರು ಆವಾಗ ಒಂದು 11-12 ಸೆಕೆಂಡ್ ಇತ್ತಲ್ಲ, ಹಿಂಗೆ ಎಷ್ಟಿರ್ಬೋದು. ಇಟ್ ಮಸ್ಟ್ ಬಿ ಮಚ್ ಮೋರ್. ನಾವು ಟ್ರೈ ಮಾಡ್ಬೇಕು. ನಾವು ಟ್ರೈ ತೋರಿಸಿದಾಗ ಆವಾಗ ಮಾತ್ರ ಟೆಂಪರೇಚರ್ ಬರುತ್ತೆ. ಆವಾಗ ಮಾತ್ರ ನಿಜಕ್ಕೂ ನಾವು
ಟೆಂಪರೇಚರ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ನೀವು ಹೆಂಗ್ ತೀರ್ಮಾನ ಮಾಡ್ಬೋದು ಅದೇ ಆಗಲೇ ಹೇಳಿದೆ, ಪಕ್ಕದಲ್ಲಿ ಒಂದು ಥರ್ಮೋಮೀಟರ್ ಇಡು, ಥರ್ಮೋಮೀಟರ್ ರೀಡಿಂಗ್ ನೋಡು, ಅವಾಗ ನಿನಗೆ ಗೊತ್ತಾಗುತ್ತೆ ಟೆಂಪರೇಚರ್ ಜಾಸ್ತಿ ಆಗಿದೆ. ಈಗ ನಾನೊಂದು ಥರ್ಮೋಮೀಟರ್ ಪಕ್ಕದಲ್ಲಿ ಇದ್ರೆ ಎಷ್ಟು ತೋರಿಸುತ್ತೆ, ಸುಮಾರು ಸತ್ಯವನ್ನು ತೋರಿಸುತ್ತೆ ಅಷ್ಟೇ, ಜಾಸ್ತಿ ಕಡಿಮೆ ತೋರಿಸೋದಿಲ್ಲ, ಹೆಚ್ಚಾಗ ವ್ಯತ್ಯಾಸ. ಹೌದಾ? ರೈಟ್. ಸೊ ಟೆಂಪರೇಚರ್ ಇಸ್ ನಾಟ್ ಅನ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಹಿಯರ್. ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಎವಾಪರೇಷನ್ ಆಫ್ ದ ವಾಟರ್. ಎವಾಪರೇಷನ್ ಆಫ್ ದ ವಾಟರ್ ಈಗ ತೆಗೆದ್ಬಿಟ್ಟೇನೆ ಈಗ ಈಗ ಸ್ಪೀಡ್ ಅಪ್ ಮಾಡ್ಬೇಕಾ ಇಲ್ವಾ? ಹೌದಾ? ಹಾಗೆ ನೋಡಿ. ಹಾ, ಹೀಗೆ ಆಗ್ಬೇಕು. ಹೇಗೆ ಆ ಸ್ಮಾಲ್ ಎಲೆಕ್ಟ್ರಾನ್ ಏನಾಗ್ಬಿಡ್ತು? So now, air circulation is more. Air circulation is more. Yes, right. Which liquid is there, sir? Huh? Which liquid is there? Which liquid is there? Olugade. It cannot be water. Olugade is there. It cannot be water because water does not evaporate fast enough. What you need is a liquid which evaporates fast enough. ಒಳಗಡೆ ಎವಾಪರೇಷನ್ ಕಾಂಡೆನ್ಸೇಷನ್, ಎವಾಪರೇಷನ್ ಕಾಂಡೆನ್ಸೇಷನ್, ಈ ಥರ ಒಳಗಡೆ. ಸೊ ಇಟ್ ಹ್ಯಾಸ್ ಟು ಬಿ ಎ ವೊಲೆಟೈಲ್ ಲಿಕ್ವಿಡ್ ಲೈಕ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ಲೈಕ್ ಬೆನ್ಸಿನ್, ಲೈಕ್ ಪೆಟ್ರೋಲ್, ಲೈಕ್ ಆಲ್ಕೋಹಾಲ್, ಇಂಥವು ವೊಲೆಟೈಲ್ ಲಿಕ್ವಿಡ್ಸ್ ಆಗಬೇಕು. ವಾಟರ್ ನೀನು ಒಳಗಡೆ ತೊಗೊಂಡ್ರೆ ಇದು ಕೆಲಸ ಮಾಡೋದಿಲ್ಲ. ಹೊರಗಡೆ ನೀನು ಏನು ಬೇಕಾಗ್ತೋ ಲಿಕ್ವಿಡ್, ಆದರೆ ಡೋಂಟ್ ಟೇಕ್ ಎನಿ ಆಯಿಲ್, ತಲೆಯೆಲ್ಲ ಒದ್ದೆ ಆಗಿಬಿಡುತ್ತೆ, ಅದು ಮತ್ತೆ ಅದು ಒಚ್ಕೋಬೇಕಾದ ಕಷ್ಟ. ವಾಟರ್ ಆದರೆ ಭಾಳ ಸುಲಭ. ಈಗ ಈಗ ಬಿಟ್ಬಿಟ್ರೆ ನಮ್ಮ ಮನೆ ಮನೆ ಹೋಗುವಷ್ಟೊತ್ತಿಗೆ ಅದು ಎಲ್ಲ ತಲೆಯಾಗ್ಬಿಡುತ್ತೆ ಅಲ್ವಾ? ಈಗ ಫಸ್ಟ್ ಆಗಿದ್ದು ಆಗಿದೆಯಲ್ಲ ಆಗಿದೆ. ಸೊ ಯು ಲೈಕ್ ದಿಸ್ ಕೈಂಡ್ ಆಫ್ ಆಕ್ಟಿವಿಟಿ. ಸೊ ದೇರ್ ಇಸ್ ಎ ಲಾಟ್ ಆಫ್ ಸೈನ್ಸ್ ದಟ್ ಈಸ್ ಇನ್ವಾಲ್ವ್. ಯು ಕ್ಯಾನ್ ಲರ್ನ್ ಆಲ್ ದಟ್ ಸೈನ್ಸ್ ಬೈ ಎಕ್ಸ್ಪೆರಿಮೆಂಟಿಂಗ್, ಇನ್ವೆಸ್ಟಿಗೇಟಿಂಗ್. ನೀವು ಬೇರೆ ಯೋಚನೆ ಮಾಡ್ಬೋದು ಯಾವ ಥರ. ಈಗ ನೋಡಿ, ನೀವು ಎಷ್ಟು ಜನ ನೀವು ಗಮನಿಸಿದ್ರೋ ಇಲ್ಲ ಬಂದಿಲ್ಲ, ಫ್ಯಾನ್ ನಾನು ಹೇಗೆ ಇಟ್ಕೊಂಡಿದ್ದೆ, ಹೀಗೆ ಇಟ್ಕೊಂಡಿದ್ದೆ. ಹೌದಾ? ಈಗ ಜಾಸ್ತಿ ಆಗ್ತಾ ಇದೆ. ಹೀಗೆ ಇಟ್ಕೊಂಡಿದ್ದೆ ನಾನು, ಹೀಗೆ ಇಟ್ಕೊಂಡ್ರೆ ಆಗತ್ತ ಸರ್? ಏನಾಗ್ಬೇಕು? ಸೊ ಈ ತರ ನೀವು ಇನ್ವೆಸ್ಟಿಗೇಟ್ ಮಾಡಬಹುದು. ಹೊರಗಡೆ ಬಂದು ಹೊರಗಡೆ ತಗೊಂಡೋಗಿ ಬಿಸಿಲಲ್ಲಿ, ಬಿಸಿಲಿನಲ್ಲಿ ನೋಡಿ, ಬಿಸಿಲಿನಲ್ಲಿ ಇದ್ರೆ ಟೆಂಪರೇಚರ್ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ? 7-8 degrees ಜಾಸ್ತಿ ಆಗ್ತದೆ ಟೆಂಪ್ರೇಚರ್. ಆವಾಗ ಆಮೇಲೆ ಸೀಸನ್ಸು, ಈಗ ನಾವು ಇರೋ ಸೀಸನ್ ಯಾವ್ದು? ಈಗ ಮಾನ್ಸೂನ್ ಸೀಸನ್, ರೈನಿ ಸೀಸನ್. ಈಗ ಇನ್ನೊಂದು 2 ತಿಂಗಳಲ್ಲಿ ವಿಂಟರ್ ಆಗ್ಬಿಡುತ್ತೆ, ಅದ ನಂತರ ಒಂದು 3 ತಿಂಗಳಲ್ಲಿ ಸ್ಪ್ರಿಂಗ್ ಆಗ್ಬಿಡುತ್ತೆ, ಅದ ನಂತರ 3 ತಿಂಗಳಲ್ಲಿ ಸಮ್ಮರ್ ಆಗ್ಬಿಡುತ್ತೆ. 4 ಸೀಸನ್ಸು. ಸೀಸನ್ಸ್ ವ್ಯತ್ಯಾಸ ಆದಾಗ ಏನಾಗುತ್ತೆ? ಬೆಳಗ್ಗೆ ಎದ್ದಾಗ ನಾನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಹೇಗಿರುತ್ತೆ, ಮಧ್ಯಾಹ್ನ ನೋಡಿದ್ರೆ ಹೇಗಿರುತ್ತೆ, ಸಂಜೆ ನನ್ನ ಮನೇಲಿ ಮಾಡಿದ್ರೆ ನೋಡಿದ್ರೆ ಹೇಗಿರುತ್ತೆ, ಒಂದು ರೂಮ್ನಲ್ಲಿ ಮಾಡಿದ್ರೆ ಹೇಗಿರುತ್ತೆ, ಇನ್ನೊಂದು ರೂಮ್ನಲ್ಲಿ ಮಾಡಿದ್ರೆ ಹೇಗಿರುತ್ತೆ, ಸ್ಕೂಲಲ್ಲಿ ಬಂದು ಮಾಡಿ ನೋಡಿದ್ರೆ ಹೇಗಿರುತ್ತೆ, ಈ ಥರ ನೀವೆಲ್ಲ ಇನ್ವೆಸ್ಟಿಗೇಟ್ ಮಾಡ್ಬೋದಿಲ್ಲ. ಮಾಡಬೇಕಾದ್ರೆ ಇದು ಬೇಕು ನಿಮಗೆ. ನೀವು ಯಾರನ್ನು ಕೇಳ್ತಾ ಇಲ್ಲ ಎಲ್ಲಿಂದ ಹಂಚೋದು ಅಂತ, ನನ್ನಿಂದ ಕದ್ದುಬಿಡ್ಬೇಡಿ, ಇರೋದೇ ಅದರ ನಂತರ. ಬಟ್ ನಿಮಗೆ ಬೇಕಂತಂದರೆ ನಾನು ಅದನ್ನ ಇದೆ ಅಡ್ರೆಸ್ ಸುಮಾರು 150 ರೂಪಾಯಿ, 250 ರೂಪಾಯಿ ಆಗುತ್ತೆ ಸುಮಾರು. 250 ರೂಪಾಯಿ ಖರ್ಚು ಮಾಡಿದ್ರೆ ನೀವು ಒಂದು ಕಳಿಸಿಕೊಡ್ಬೋದು. ಬೇಕಾದಾಗ ಆಟ ಆಗ್ಬೋದು, ಬೇಡದೆ ಇದ್ದಾಗ ನೀವು ಏನು ಮಾಡ್ಬೇಕು, ನೀವು ಶೋಕೇಸಲ್ಲಿ ಇಟ್ಬೋದು. ಹಾಗೆ ನೀವು ಯಾರೋ ನೋಡಿರೋದು ಶೋಕೇಸಲ್ಲಿ ನೋಡಿರ್ತೀವಿ. ನೀವು ಶೋಕೇಸಲ್ಲಿ ನೋಡಿದ್ದಾಗೆ ಯಾವ ಥರ ಇರುತ್ತೆ, ಆಸಿಲೇಟ್ ಆಗೋದು ನೋಡಿದ್ದೀರಾ? ಶೋಕೇಸಲ್ಲಿ ಆಸಿಲೇಟ್ ಆಗಿ ನೋಡಿದ್ದೀರಾ? ಆಸಿಲೇಟ್ ಆಗಿರೋದು ಇಲ್ಲ, ನೋಡಿಲ್ಲ. ಯಾಕೆಂದ್ರೆ ಶೋಕೇಸ್ ಕ್ಲೋಸ್ಡ್ ಇದೆ, ಕ್ಲೋಸ್ಡ್ ಎನ್ಕ್ಲೋಸರ್, ಕ್ಲೋಸ್ಡ್ ಎನ್ಕ್ಲೋಸರ್ ಆಗೋದಿಲ್ಲ.
open and closure ಅಲ್ಲಿ ಆಗಬೇಕು ಪ್ರಸಾದ್ ಅವರು ಇವತ್ತಿನ ದಿವಸ ನಡೆಸಿಕೊಟ್ಟಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ಗಳ ಮೂಲಕ ಸಾಮಾನ್ಯ ಜೀವನದಲ್ಲಿ ನಾವು ಏನೇನು ನೋಡಿದ್ರು ಕೂಡ ನೋಡೋದಿಲ್ಲ ಅನ್ನೋದನ್ನು ನಮಗೆ ಮನವರಿಕೆ ಮಾಡ್ತೀವಿ ಅಂದರೆ ಪ್ರಸಾದ್ ಅಂತ ಅವರ ಮಿನಿಸ್ಟ್ರುಗಳು ಸಾಧಾರಣ ಸುಲಭ ಸಿಕ್ಕೊಂಡಿರೋದು ಇಷ್ಟು ತಾಳ್ಮೆಯಿಂದ ಇಷ್ಟು ಸಾಧ್ಯ ಮತ್ತೆ ಪುನರುಚ್ಚಾರ ಮಾಡಿ ನಿಮಗೆ ಮಂದ ತಾವತ್ತಂತ ಕೊನೆಗೆ ಅವರು ಉತ್ತರ ಕೊಟ್ಟಾರೆ ಉತ್ತರ ನಿಮ್ಮಿಂದ ಬರಬೇಕು ಬರಬೇಕು ಅನ್ನೋ ಆಸೆ ಆಗ ನಿರಾಸೆ ಆಯಿತು ಅಂತ ಕೂಡ ಹೇಳಿದಂತ ಇಟ್ಸ್ ಎ ವೇಕಪ್ ಕಾಲ್ ಫಾರ್ ಆಲ್ ಆಫ್ ಅಸ್ ನಥಿಂಗ್ ಟು ಬಿ ಡಿಸ್ಪೈರ್ಡ್ ಆಫ್ ಅದರಿಂದ ಕ್ಲಾಸ್ನಲ್ಲಿ ಕಲಿತಕ್ಕಂಥ ಮಕ್ಕಳು ಮತ್ತು ಪಾಠ ಹೇಳ್ಕೊತಕ್ಕಂಥ ಟೀಚರ್ಸ್ ಕೂಡ ವೈ ವಾಟ್ ಹೌ ಈ ಪ್ರಶ್ನೆಗಳನ್ನ ಹೆಚ್ಚು ಮನದ ಮಾಡಿಕೊಟ್ಟು ಅದಕ್ಕೆ ಉತ್ತರಗಳು ಸಿಕ್ಕುತ್ತಾ ಅಂತ ನೋಡೋ ಪ್ರಯತ್ನ ಮಾಡೋ ದಿಕ್ಕಿನಲ್ಲಿ ಪ್ರಸಾದ್ ಅವರು ನಮ್ಮನ್ನು ರಿಯಲಿ ಓಪನ್ ಅಸ್ ಅಪ್ ಟು ದಿ ರಿಯಾಲಿಟೀಸ್ ಆಫ್ ಲೈಫ್ ಐ ಅಶ್ಯೂರ್ ಯು ಸರ್ ವಿ ವಿಲ್ ಫೈಂಡ್ ದಿ ಮೋರ್ ಗ್ರೇಟ್ಫುಲ್ ವಿತ್ ದಿ ಕ್ಲಾಸಸ್ ಥ್ಯಾಂಕ್ ಯು ಡಾಕ್ಟರ್